ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಣ್ಣ ವಯಸ್ಸಲ್ಲೇ ನಾನು ಸಂಪಂಗಿ ರಾಮನಗರದಿಂದ ದೇವರಾಜ್ ಸರ್ಗೆ ಕ್ಯಾನ್ವಾಸ್ ಮಾಡೋದಕ್ಕೆ ಅಲ್ಲಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೆ. ಆದರೆ ಇವತ್ತು ನಿಮ್ಮೆಲ್ಲರೂ ಪ್ರೀತಿ, ಭಗವಂತನ ಆಶೀರ್ವಾದ, ಇವತ್ತು ಅವ್ರ ಕೈಯಿಂದ ಸನ್ಮಾನ ಮಾಡಿಸ್ಕೊಳ್ಳೋಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಹಾಗಾಗಿ ಆ ದೇವರಿಗೆ, ನಿಮಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಾನು ಯಾರನ್ನೂ ಹೊಗಳೋದಕ್ಕಾಗಲಿ ತೆಗೊಳೋದಕ್ಕಾಗಲಿ ಹೋಗಲ್ಲ, ಆದರೆ ವಸ್ತುಸ್ಥಿತಿ ಏನಿದೆ, ರಿಯಾಲಿಟಿ ಏನಿದೆ, ಅದು ಖಂಡಿತವಾಗ್ಲೂ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ದೇವರಾಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಜನ ಹೇಳೋದು ಅವ್ರ ಸುತ್ತ ಯಾವಾಗೂ ಮಾಸ್ ಜನ ಇರ್ತಾರೆ, ಮಾಸ್ ಪೀಪಲ್ ಇರ್ತಾರೆ ಅಂತ. ಮಾಸ್ ಪೀಪಲ್ ಅಂದರೆ ಬೇರೆ ಅರ್ಥ ಅಲ್ಲ, ಕಷ್ಟಪಡೋ ಜನ ಅಂತ ಅರ್ಥ. ನಮ್ಮ ಅರ್ಥದಲ್ಲಿ ಶ್ರಮ ಪಡೋಂಥ ಜೀವಿಗಳು, ಆಟೋ ರಿಕ್ಷಾ ಡ್ರೈವರ್ಗಳಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಶ್ರಮ ಪಡೋಂಥ ವ್ಯಕ್ತಿಗಳೆಲ್ಲರೂ ಅವ್ರ ಸುತ್ತಲೂ ಇರ್ತಾರೆ. ಹಾಗಾಗಿ ನಮಗೆ ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ಅವರೊಬ್ಬರು ಮಾಸ್ ಲೀಡರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಹಾಗೆಯೇ ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಅವ್ರು ಎಷ್ಟು ಒಳ್ಳೆ ಸ್ಥಾನ ಪಡೆದಿದ್ದಾರೆ ಅಂದರೆ, ನಾನು ಮೈಸೂರು ಬ್ಯಾಂಕ್ ಹತ್ರ ಹೋಗಿ ಸಾಕಷ್ಟು ಸರಿ ಅವ್ರನ್ನ ಮೀಟ್ ಮಾಡಿದಾಗ ತುಂಬ ವಯಸ್ಸಾಗಿರೋರೆಲ್ಲ ಬಂದು ಅವರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ. ನಾ ದೇವಿ ಎಬ್ರಿಗಡೆ ನಲ್ಲಾಯ್ಕನು ಮಾ ಆಂಡವನ್ನೇ ನಲ್ಲಾ ವೆಕ್ಕನು ಅಂದ್ಬಿಟ್ರು. ಅಂದರೆ ಒಬ್ಬ ಯಶಸ್ವಿ ರಾಜಕಾರಣಿನ ಅಷ್ಟು ಸಿಂಗ್ಯುಲರ್ ಆಗಿ ಮಾತಾಡಬೇಕಂದ್ರೆ ಅವರು ಹೃದಯದಲ್ಲಿ ಆ ಸ್ಥಾನ ಇದ್ರೆ ಮಾತ್ರನೇ ಆ ರೀತಿ ಸಿಂಗ್ಯುಲರ್ ಆಗಿ ಪ್ರೀತಿಯಿಂದ ಮಾತಾಡೋಕ್ಕೆ ಸಾಧ್ಯ. ಅದಿಲ್ಲಾಂದ್ರೆ ನೀವು ನೋಡಿ, ಯಾವುದೇ ರಾಜಕಾರಣಿಗಳು ಯಾರನ್ನೇ ಭೇಟಿ ಮಾಡಬೇಕಂದ್ರೆ ಒಂದು 50 ಅಡಿ 100 ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ತುಂಬ ಫಾರ್ಮಲ್ ಆಗಿ ನಮಸ್ಕಾರ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಅವ್ರ ಹತ್ರ ಆ ವಾತಾವರಣ ಇಲ್ಲ. ಎಲ್ಲರೂ ಪಕ್ಕದಲ್ಲಿ ಕೂರಿಸ್ಕೊಂಡು ಬಂದವ್ರಿಗೆಲ್ಲ ಕಾಫಿ ಟೀ ಕೊಡಿಸಿ, ವಯಸ್ಸಾದವರಿಂದ ಹಿಡಿದು ವಯಸ್ಸು ಹುಡುಗರವರೆಗೂ ಎಲ್ಲರೂ ಅವ್ರ ಸುತ್ತಲೂ ಇರ್ತಾರೆ. ಅದು ತುಂಬ ಅಪರೂಪವಾದಂಥ ವ್ಯಕ್ತಿತ್ವ. ಸಾಕಷ್ಟು ಜನಕ್ಕೆ ಏನು ಸೇವೆ ಮಾಡ್ತಾರೆ ಅವ್ರು ಹೇಳ್ಕೊಳ್ಳಲ್ಲ ಅವರು. ಆದರೆ ನಾನು ಕಣ್ಣಾರೆ ನೋಡಿರೋದು, ನನ್ನ ಕಣ್ಣು ಮುಂದೆ ಸಾವಿರಾರು ವೆಹಿಕಲ್ಗಳು, ಹ್ಯಾಂಡಿಕ್ಯಾಪ್ ಹುಡುಗಿರ್ಬೋದು, ಮತ್ತು ಮೆಂಟಲಿ ಚಾಲೆಂಜ್ ಮಕ್ಕಳಿಗೆ ಸಹಾಯ ಮಾಡೋದಿರ್ಬೋದು, ಯಾರೇ ಬಂದರೂ ಅವ್ರ ಹತ್ರ ಸಹಾಯ ಅಂತ ಬಂದರೆ ಇದುವರೆಗೂ ವಾಪಸ್ ಹೋಗಿದ್ದಿಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ನಿದರ್ಶನ ಅಂದರೆ ಅವರು 4 ಸರಿ 5 ಸರಿ ಗೆದ್ದಿರೋಂಥ ಒಂದು ಸಾಕ್ಷಿ. ನಿರಂತರವಾಗಿ ಅವ್ರ ಎಲ್ಲ ಕ್ಷೇತ್ರದಲ್ಲೂ ಯಾವಾಗಲೂ ಗೆಲ್ತಾ ಇರಲಿ, ಭಗವಂತ ಅವ್ರಿಗೆ ಆರೋಗ್ಯ ಆಯುಸ್ಸು ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಈ ವೇದಿಕೆಗೆ ಭಾಳ ಪ್ರೀತಿಯಿಂದ ಬರಮಾಡ್ಕೊಂಡಂಥ ಫಸ್ಟ್ ಆಫ್ ಆಲ್ ಮಮತಾ ಮೇಡಮ್ ಅವರಿಗೆ, ಹಾಗೂ ನನ್ನ ಆತ್ಮೀಯ ಸಹೋದರ ಯುವರಾಜ್ ಅವರಿಗೆ, ಮತ್ತು ಆರ್ ವಿ ಸಾವಿರ ಜೊತೆಯಲ್ಲಿ ನನ್ನ ಬಹಳ ನಿಕಟವಾಗಿ ಸಂಬಂಧ ಮಾಡಿಕೊಟ್ಟಂಥ ನನ್ನ ಆತ್ಮೀಯ ಸ್ನೇಹಿತ ಪ್ರಶಾಂತ್ ರಾಜ್ ದಳಪತಿ ಡೈರೆಕ್ಟರ್ ಅವ್ರಿಗೆ, ಎಲ್ರಿಗೂ ಸರ್ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.